ನಮಸ್ಕಾರ ಸ್ನೇಹಿತರೆ ದೀಪಕ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಯಾವುದು ಗೊತ್ತಾ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಅದು ಆಂಧ್ರ ಶೈಲಿಯಲ್ಲಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಟೇಸ್ಟಿ ಚಿಕನ್ ಪಕೋಡಿ ಸೊ ಈ ಚಿಕನ್ ಪಕೋಡ ಅಂತಕ್ಕಂಥದ್ದು ತುಂಬಾ ಅಂದ್ರೆ ತುಂಬಾ ಸಿಂಪಲ್ಲು ನೋಡಕ್ಕೆ ಕಬಾಬ್ ತರ ಇರುತ್ತೆ ಬಟ್ ಬಿಲಿಮಿ ಇಂದ ಇದು ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮನೆಯಲ್ಲಿ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಬೇಕು ಅನ್ನೋದನ್ನ ನೀವು ರೆಸಿಪಿಯಲ್ಲಿ ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮತ್ತೆ ಇನ್ಯಾವುದೇ ತಡ ಮಾಡಿದ್ರೆ ನಡೀರಿ ಒಂದು ಅದ್ಭುತವಾದ ರೆಸಿಪಿ ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ ನೋಡಿ ಸ್ನೇಹಿತರೆ ಇವಾಗ ಈ ಒಂದು ಚಿಕನ್ ಪಕೋಡ ಮಾಡ್ಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಮೊದಲನೇದಾಗಿ ನೋಡ್ಕೊಳ್ವಾ ಸೊ ಇದ್ರಲ್ಲಿ ನಮಗ್ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಜೀರಿಗೆ ಪುಡಿ ಹಚ್ಚಕಾರದ ಪುಡಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತಗೋಬಹುದು ಗರಂ ಮಸಾಲ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರ್ತಕ್ಕಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೇಕಾಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ನಾನು ಈಗ ನೋಡಿ ಇದರಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ರೈಸ್ ಫ್ಲವರ್ ಮತ್ತೆ ಸ್ವಲ್ಪ ಗ್ರಾಮ್ ಫ್ಲವರ್ ಅಂತ ಹೇಳಿದ್ರೆ ಬೇಸಲ್ಲ ಅರ್ಧ ಕೆಜಿ ಅಷ್ಟು ಚಿಕನ್ ಸೊ ಈಗ ನೋಡಿ ಇದನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ ನೋಡುವ ಮೊದಲೇದಾಗಿ ನಾನು ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಬ್ರೈಂಡ್ ಚಿಕನ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ಉಪ್ಪು ನೀರಲ್ಲಿ ಒಂದು ಗಂಟೆಗಳ ಕಾಲ ನೆನೆಸಿದ್ದೆ ಸೊ ಆ ಒಂದು ಚಿಕನ್ ಚೆನ್ನಾಗಿ ಕ್ಲೀನ್ ಮಾಡಿ ಬ್ರೈಂಡ್ ಮಾಡಿ ಇಟ್ಟಿರ್ತಕ್ಕಂಥ ಚಿಕನ್ ಇದು ಈವಾಗ ಪರ್ಫೆಕ್ಟ್ ಆಗಿದೆ ಇದು ಬೈಟ್ ಸೈಜ್ ಪೀಸಸ್ ಸ್ವಲ್ಪ ಬೋನ್ ಇರ್ತಕ್ಕಂಥದ್ದು ವಿತ್ ಸ್ಕಿನ್ ತೋಳಿ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ ಸೊ ಇದ್ರಲ್ಲಿ ಮೊದಲನೇದಾಗಿ ನಾನು ನಿಂಬೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ನಿಂಬೆ ಹಣ್ಣು ಹಾಕೋದ್ರಿಂದ ಏನಾಗುತ್ತೆ ಸ್ವಲ್ಪ ಅಸಿಡಿಕ್ ಆಗೋದ್ರಿಂದ ಅಸಿಡಿಕ್ ನೇಚರ್ ಕೊಡೋದ್ರಿಂದ ಏನಾಗುತ್ತೆ ಆ ಫೈಬರ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಸ್ವಲ್ಪ ಟೆಂಡರ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಇದರಲ್ಲಿ ವಿನೇಗರ್ ಸಹ ಯೂಸ್ ಮಾಡ್ಬೋದು ನಾನು ವಿನೇಗರ್ ಯೂಸ್ ಮಾಡಲ್ಲ ಸೊ ಆ ಒಂದು ಕಾರಣಕ್ಕಾಗಿ ನಾನು ಲೆಮನ್ನ ಯೂಸ್ ಮಾಡ್ತಿದ್ದೀನಿ ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಕಲರ್ಗೋಸ್ಕರ ಕಲರ್ಗೋಸ್ಕರ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಕಿಕ್ಕೋಸ್ಕರ ಒಂದ್ ಎರಡು ಹಸಿರು ಮೆಣಸಿನಕಾಯಿ ಹಚ್ಚಿ ಹಾಕಿರೋದು ಇದು ಕೂಡ ಅಷ್ಟೇ ಕಟ್ ಮಾಡಿ ಹಾಕಿರ್ತಕ್ಕಂಥ ಇದು ಬಂದ್ಬಿಟ್ಟು ಕರಿಬೇವಿನ ಸೊಪ್ಪು ಇದೇ ಒಂದು ಅಲ್ಟಿಮೇಟ್ ಟೇಸ್ಟ್ ಕೊಡುತ್ತೆ ಸೊ ಈಗ ಇದು ಫಸ್ಟ್ ಮ್ಯಾರಿನೇಷನ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮಿನಿಮಮ್ ಅಂದ್ರೂ ಸಹ ಒಂದು ಎರಡು ಗಂಟೆಗಳ ಕಾಲ ನೆನಹಲಿಕ್ಕೆ ಬಿಡಬೇಕು ಬೆಸ್ಟ್ ಅಂತ ಹೇಳಿದ್ರೆ ಇಡೀ ರಾತ್ರಿ ಒಂದ್ ರಾತ್ರಿ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಬಿಟ್ಬಿಡಿ ಬೆಳಿಗ್ಗೆ ಮಾಡಿ ನೋಡಿ ಆಹ್ ಅಲ್ಟಿಮೇಟ್ ಆಗಿರುತ್ತೆ ಮಿನಿಮಮ್ ಅದು ಟೂ ಅವರ್ಸ್ ಅಂತೂ ಇದನ್ನ ಮ್ಯಾರಿನೇಟ್ ಮಾಡಲೇಬೇಕು ಬೆಸ್ಟ್ ಈಸ್ ಹೋಲ್ ರೈಟ್ ಈಗ ನೋಡ್ತಿದ್ರಲ್ಲ ಒಂದು ಎರಡು ಗಂಟೆಗಳ ಆದ ನಂತರ ಇದು ಪರ್ಫೆಕ್ಟ್ ಆಗಿ ಉಪ್ಪು ಖಾರ ಎಲ್ಲ ಹೀರಿರುತ್ತೆ ಪರ್ಫೆಕ್ಟ್ ಆಗಿ ಆಗುತ್ತೆ ಈಗ ಈ ಸಂದರ್ಭದಲ್ಲಿ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹುರಿದ ಪುಡಿ ಮಾಡಿರ್ತಕ್ಕಂಥ ಜೀರಿಗೆ ಪುಡಿ ಇದು ಸೊ ಇದಾದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಕೊಡ್ಲಿಕ್ಕೆ ಮತ್ತೆ ಅರ್ಧ ಕಪ್ನಷ್ಟು ಬೇಸನ್ ಅಂತ ಹೇಳಿದ್ರೆ ಕಡಲೆ ಹಿಟ್ಟು ಒಂದ್ ಅರ್ಧ ಸ್ಪೂನ್ ಅರ್ಧ ಕಪ್ನಷ್ಟು ಸೊ ಇವಾಗ ಎಲ್ಲ ಸೊ ಈಗ ಇದನ್ನೆಲ್ಲ ನಾವು ಹಾಕಿದೀವಲ್ಲ ಈಗ ಒಂದಕ್ಕೊಂದು ಕ್ಲೀನ್ ಆಗಿ ಹಿಡ್ಕೋಬೇಕು ಒಂದಕ್ಕೊಂದು ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಚಂದಾಗಿ ಹೊಂದ್ಕೊಳ್ಳೋವರೆಗೂ ನಾವು ಇದನ್ನ ಮಿಕ್ಸ್ ಮಾಡುವ ನೋಡಿ ಈವಾಗ ಪರ್ಫೆಕ್ಟ್ ಮಿಕ್ಸ್ ಆಗಿದೆ ತರ ಕಾಣಿಸಿದಲ್ಲ ಈಗೆಲ್ಲ ಪರ್ಫೆಕ್ಟ್ ಆಗಿದೆ ಇಷ್ಟೇ ಮತ್ತೆ ಮ್ಯಾರಿನೇಷನ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನೋಡಿದ್ರಲ್ಲ ಇದ್ರೆ ಒಂದು ರೂಲ್ ಅಂತ ಹೇಳಿದ್ರೆ ಸಫಿಶಿಯಂಟ್ ಎಣ್ಣೆ ಬೇಕಾಗುತ್ತೆ ಡೀಪ್ ಫ್ರೈ ಮಾಡ್ಲಿಕ್ಕೆ ಮತ್ತೆ ಎಣ್ಣೆ ಚಂದ ಬಿಸಿ ಆಗಿರ್ಬೇಕಾಗುತ್ತೆ ಸೊ ಅದೆಲ್ಲ ಪರ್ಫೆಕ್ಟ್ ಆಗಿಲ್ಲ ಈಗ ಈ ಪೀಸಸ್ ನ ಒಂದೊಂದಾಗಿ ಬಿಡೋಕೆ ಶುರು ಮಾಡ್ತೇನೆ ನಾ ರೆಗ್ಯುಲರ್ ಆಗಿ ಹೇಳ್ತೀನಲ್ಲಪ್ಪ ಹಾಕಿದ ತಕ್ಷಣ ಕೈ ಹಾಕ್ತಿ ಹೋಗ್ಬಿಡಿ ಒಂದ್ ಎರಡು ನಿಮಿಷ ಅದ್ ಸ್ಟ್ರಕ್ಚರ್ ಹೋಲ್ಡ್ ಮಾಡ್ಲಿಕ್ಕೆ ಬಿಡಿ ಎಲ್ಲ ಹೇಳಿದ್ರೆ ಮಸಾಲೆಗಳೆಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಒಂದು ಟೂ ಮಿನಿಟ್ಸ್ ಬಿಟ್ರೆ ಸ್ಟ್ರಕ್ಚರ್ ಹೋಲ್ಡ್ ಮಾಡುತ್ತೆ ನೋಡಿ ಹೀಗೆ ಸೊ ಇವಾಗ ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿ ಇಟ್ಕೊಂಡಿದೆ ಒಂದಕ್ಕೊಂದು ಇವಾಗ ನೀವು ಯಾವ ರೀತಿ ಇದನ್ನ ಮಿಕ್ಸ್ ಮಾಡಿದ್ರು ಸಹ ಪರ್ಫೆಕ್ಟ್ ನೋಡಿ ಯಾವುದೇ ಒಂದು ಚಿಕನ್ ದಟ್ಟು ಎಸ್ಪೆಷಲಿ ಬ್ರೈನ್ ಚಿಕನ್ ಆದ್ರೆ ಸೆವೆನ್ ಟು ಏಟ್ ಮಿನಿಟ್ಸ್ ಆನ್ ಎ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಚಿಕನ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಒಂದು ಮೂರು ನಿಮಿಷವರೆಗೂ ನಾವು ಇದನ್ನ ಒಂದ್ ಸೈಡ್ ಕುಕ್ ಮಾಡಿ ಇನ್ನೊಂದು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಸೆವೆನ್ ಮಿನಿಟ್ಸ್ ವರ್ಗೂ ನೀವು ಕುಕ್ ಮಾಡಿದೀರ ಅಂತ ಹೇಳಿದ್ರೆ ಆ ಒಂದು ಪರ್ಫೆಕ್ಟ್ ಟೆಕ್ಸ್ಚರ್ ಪರ್ಫೆಕ್ಟ್ ಕ್ರಿಸ್ಪಿನೆಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಅದನ್ನ ಒಂದು ಗಮನ ಇಟ್ಕೊಳ್ಳಿ ನೋಡಿ ಇವಾಗ ನಾನು ಇದನ್ನ ಹೆಚ್ಚು ಕಮ್ಮಿ ಒಂದು ಏಳು ನಿಮಿಷದವರೆಗೂ ನಾನು ಕುಕ್ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ನೋಡ್ತಿದ್ರಲ್ಲ ಎಕ್ಸಾಕ್ಟ್ಲಿ ಒಂದು ಸೆವೆನ್ ಟು ಏಟ್ ಮಿನಿಟ್ಸ್ ಆಗಿದೆ ಅಷ್ಟೇ ಪರ್ಫೆಕ್ಟ್ ಕಲರ್ ಪರ್ಫೆಕ್ಟ್ ಟೆಕ್ಸ್ಚರ್ ನೀವು ನೋಡ್ತಿರ್ಬೋದು ಒಂದ್ ಸ್ವಲ್ಪ ಕಲರ್ ಸಹ ನಾನು ಹಾಕಿಲ್ಲ ಜಸ್ಟ್ ಒಂದು ಇರ್ತಕ್ಕಂತ ಒಂದು ಕಾಶ್ಮೀರಿ ರೆಡ್ ಚಿಲ್ಲಿ ಎಲ್ಲ ಇಷ್ಟು ಕಲರ್ ಬಂದಿದೆ ಬಟ್ ಇನ್ನೊಂದು ಹೇಳ್ತೀನಲ್ಲ ಎಷ್ಟು ಬ್ಯೂಟಿಫುಲ್ ಟೇಸ್ಟ್ ಇರುತ್ತೆ ಗೊತ್ತಾ ಇದು ಮಾಡೋದ್ರಿಂದ ಸೊ ಇದೇ ರೀತಿನ ಇನ್ನೊಂದು ಬ್ಯಾಚ್ನ ಸಹ ನಾನು ಮಾಡ್ಕೊಂಡ್ಬಿಡ್ತೇನೆ ನೋಡಿ ಇವಾಗ ಎರಡನೇ ಬ್ಯಾಚು ಸಹ ಆಗಿದೆ ಓನ್ಲಿ ಥಿಂಗ್ ಇಸ್ ಜಸ್ಟ್ ನೆನ್ಪಿಟ್ಕೊಳ್ಳಿ ಚಿಕನ್ ಬ್ರೈನ್ ಆಗಿದ್ರೆ ಸೆವೆನ್ ಮಿನಿಟ್ಸ್ ಅನ್ ಮೀಡಿಯಂ ಟು ಹೈ ಫ್ಲೇಮ್ ಇಸ್ ಮೋರ್ ದೆನ್ ಎನ್ ಅಪ್ ನೋಡ್ತಿದ್ರಲ್ಲ ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಆಂಧ್ರ ಶೈಲಿಯ ಚಿಕನ್ ಪಕೋಡಿ ಅಂತಕ್ಕಂಥದ್ದು ರೆಡಿ ಇದೆ ಯಾವುದೇ ಎಕ್ಸ್ಟ್ರಾ ಮಸಾಲಾಸ್ ಇಲ್ಲ ಜಾಸ್ತಿ ಹೆವಿ ಕೋಟಿಂಗ್ ಇರೋದಿಲ್ಲ ಪರ್ಫೆಕ್ಟ್ ಕ್ರಿಸ್ಪಿನೆಸ್ ಒಳಗಡೆ ಫುಲ್ ಜ್ಯೂಸಿ ಆಗಿರ್ತಕ್ಕಂಥ ಚಿಕನ್ ನೋಡಿ ಆ ಜಸ್ಟ್ ಇದ್ರೆ ನೋಡಿ ಎಷ್ಟು ಜ್ಯೂಸಿ ಜ್ಯೂಸಿ ಆಗಿ ಏನ್ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಒಂದೇ ಒಂದು ಬೈಟ್ ನ ನೀವು ಇಟ್ಕೊಂಡು ನೋಡಿ ಬಾಯಲ್ಲಿ ಹೇಗಿರುತ್ತೆ ಅಂದ್ಬಿಟ್ಟು ತುಂಬಾ ಜನ ಕಬಾಬ್ ಅಂದ್ರೆ ಇಷ್ಟ ಬಳಿರ್ತೀರ ಒಂದ್ಸತಿ ಈ ವಿಧಾನದಲ್ಲಿ ಈ ಒಂದು ಚಿಕನ್ ಪಕೋಡನ ಟ್ರೈ ಮಾಡಿ ನೋಡಿ ಕಬಾಬು ಸಹ ಮರ್ತೋಗ್ತೀರಾ ಅಷ್ಟು ಚಂದ ಇರುತ್ತೆ ಬ್ಯೂಟಿಫುಲ್ ಎಷ್ಟು ಸಿಂಪಲ್ ಆಗಿದೆ ಅಲ್ಲ ನೋಡಿ ಆ ಕಲರ್ ನೋಡಿ ಆ ಟೆಕ್ಸ್ಚರ್ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡ್ತಿದ್ರಲ್ಲ ಎಷ್ಟು ಸುಲಭ ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು ನೀವು ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಫಾಲೋ ಮಾಡಿ ಪಕ್ಕ ಇಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಬಿಟ್ಟು ಇಷ್ಟ ಆಗಿದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರ ಪಕ್ಕದಲ್ಲೇ ಒಂದು ಬೆಲೆಕನ್ ಇರುತ್ತೆ ಆ ಬೆಲೆಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ಆಲ್ ಮಾಡಿ ಆಗ್ತಾನೆ ನಾನು ಎಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇದಾಗ ಸಿಗ್ತಾ ಇರುತ್ತೆ ಹಾಗಾದ್ರೆ ಇದೇ ತರ ಹೊಸ ಹೊಸ ವೈವಿಧ್ಯಮಯ ಅಡುಗೆಗಳ ಜೊತೆ ಮುಂದೆ ನಾನು ಹಾಜರಾಗ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ